एर सविद इपत्तने सालिन यूपीएससी फलितांश प्रकट आगिदे 933 अभ्यर्थिगळु सिविल सर्विस्गे आय्के आगिद्दारे। अदरल्लू कन्नडिगर साधने अप्रतिमवागिदे। बडतनद मध्य कूड इवरु माडिरुवंत साधनेगे जन हैट्स ऑफ अंदिद्दारे। यूपीएससीयल्लि कन्नडिगर डिंडिम ಬಡತನದ ಮಧ್ಯೆಯೂ ಉನ್ನತ ಹುದ್ದೆಗೆ ರಾಜ್ಯದ 25ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಆಯ್ಕೆ। ಯುಪಿಎಸ್ಸಿ ಸಿವಿಲ್ಸ್ ಪರೀಕ್ಷೆ ಫಲಿತಾಂಶ ಪ್ರಕಟ ಆಗಿದೆ। 933 ಅರ್ಹ ಅಭ್ಯರ್ಥಿಗಳನ್ನು ಅಖಿಲ ಭಾರತೀಯ ಸೇವೆಗಳಿಗೆ ಯುಪಿಎಸ್ಸಿ ಆಯ್ಕೆ ಮಾಡಿದೆ। ಮೊದಲ 4 ರ್ಯಾಂಕ್ಗಳು ಹೆಣ್ಣುಮಕ್ಕಳ ಪಾಲಾಗಿದೆ। ಇಶಿತಾ ಕಿಶೋರ್ ಮೊದಲ ರ್ಯಾಂಕ್ ಪಡೆದರೆ ನಂತರದ ಸ್ಥಾನಗಳನ್ನು ಗರಿಮಾ ಲೋಹಿಯಾ, ಉಮಾ ಹರತಿ, ಸ್ಮೃತಿ ಮಿಶ್ರಾ ಪಡೆದುಕೊಂಡಿದ್ದಾರೆ। ಕರ್ನಾಟಕದಿಂದ ಭಾವನಾ ಅನ್ನೋರು ಮಾತ್ರ 100ರ ಒಳಗೆ ಅಂದ್ರೆ 55ನೇ ರ್ಯಾಂಕ್ ಪಡೆದಿದ್ದಾರೆ। ರಾಜ್ಯದಿಂದ 25ಕ್ಕೂ ಹೆಚ್ಚು ಮಂದಿ ಆಯ್ಕೆ ಆಗಿದ್ದಾರೆ। ಇದರಲ್ಲಿ 11 ಮಂದಿ ರಾಜ್ಕುಮಾರ್ ಸಿವಿಲ್ ಸರ್ವಿಸ್ ಅಕಾಡೆಮಿಯಲ್ಲಿ ತರಬೇತಿ ಪಡೆದವರಾಗಿದ್ದಾರೆ। ವಿಶೇಷ ಅಂದ್ರೆ ಹುಬ್ಬಳ್ಳಿ ಬಸ್ ಕಂಡಕ್ಟರ್ ಮಗ ಸಿದ್ದಲಿಂಗಪ್ಪ ಕೆ ಪೂಜಾರ್ 589ನೇ ರ್ಯಾಂಕ್ ಪಡೆದುಕೊಂಡಿದ್ದಾರೆ। ರಾಮನಗರದ ದೊಡ್ಡ ಬಾದಿಗಿರಿಯ ರೈತನ ಪುತ್ರ ಚಲುವರಾಜು 238ನೇ ರ್ಯಾಂಕ್ ಪಡೆದಿದ್ದಾರೆ। ಇಂಜಿನಿಯರಿಂಗ್ ಓದಿ ಕೆಲಸದಲ್ಲಿದ್ದ ಮೈಸೂರಿನ ಪೂಜಾ 399ನೇ ರ್ಯಾಂಕ್ ಪಡೆದಿದ್ದಾರೆ। ಬೆಳಗಾವಿಯ ಅರಭಾವಿ ನಿವಾಸಿ ಶ್ರುತಿ ಯರಗಟ್ಟಿ 6ನೇ ಬಾರಿ ಪ್ರಯತ್ನದಲ್ಲಿ 369ನೇ ರ್ಯಾಂಕ್ ಪಡ್ಕೊಂಡಿದ್ದಾರೆ। ಯಾರ್ಯಾರು ಯಾವ್ಯಾವ ಸ್ಥಾನದಲ್ಲಿ ಉತ್ತೀರ್ಣರಾಗಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಭಾವನಾ ಹೆಚ್ಎಸ್ಗೆ 55ನೇ ರ್ಯಾಂಕ್ ಸಿಕ್ಕಿದ್ರೆ ಮೆಲ್ವಿನ್ ವರ್ಗೀಸ್ 155ನೇ ರ್ಯಾಂಕ್ ಪಡೆದುಕೊಂಡಿದ್ದಾರೆ। ಸೂರಜ್ ಡಿ 197ನೇ ರ್ಯಾಂಕ್ ಗಳಿಸಿದ್ದಾರೆ। ಸೌರಭ್ ನರೇಂದ್ರ 198ನೇ ರ್ಯಾಂಕ್ ಪಡೆದಿದ್ದಾರೆ। ಆಕಾಶ್ ಎಎಲ್ 210ನೇ ರ್ಯಾಂಕ್ ಪಡೆದಿದ್ರೆ ಶ್ರವಣ್ ಕುಮಾರ್ 222ನೇ ರ್ಯಾಂಕ್ ಪಡೆದುಕೊಂಡಿದ್ದಾರೆ। ರವಿರಾಜ್ ಅವಸ್ತಿ 224ನೇ ರ್ಯಾಂಕ್ ಗಳಿಸಿದ್ರೆ ಚಲುವರಾಜ್ 238ನೇ ರ್ಯಾಂಕ್ ಗಳಿಸಿದ್ದಾರೆ। ಸೌರಭ್ ಕೆ 260ನೇ ರ್ಯಾಂಕ್ ಗಳಿಸಿದ್ರೆ ಧಾಮಿನಿ ದಾಸ್ 345ನೇ ರ್ಯಾಂಕ್ ಗಳಿಸಿದ್ದಾರೆ। ಶ್ರುತಿ ಯರಗಟ್ಟಿ 360ನೇ ರ್ಯಾಂಕ್ ಗಳಿಸಿದ್ರೆ ಪೂಜಾ ಮುಕುಂದ್ 390ನೇ ರ್ಯಾಂಕ್ ಗಳಿಸಿದ್ದಾರೆ। ಭಾಳ ಟಫ್ ಆಗಿತ್ತು ಹೇಳಬೇಕು ಅಂದರೆ, ಬೇಸಿಕಲಿ ರೂರಲ್ ಬ್ಯಾಕ್ಗ್ರೌಂಡಿಂದ ಬರೋದ್ರಿಂದ ಗೈಡೆನ್ಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ। 4th 5th ಅಟೆಂಪ್ಟಿಂದ ನಂದು ಇಂಟರ್ವ್ಯೂ ಸ್ಟೇಜ್ವರೆಗೂ ಹೋಗಿದ್ರಿಂದ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿತ್ತು ಸರ್। ಇದು 6ನೇ ಅಟೆಂಪ್ಟ್ ಸರ್, ತುಂಬ ಪ್ರೌಡ್ ಮೂಮೆಂಟ್ ನಿಜ ಸರ್। ಈ ಕನಸು ಕೊಟ್ಟಂಥ ನಮ್ಮ ಗುರುಗಳಾದ ಸಿದ್ದು ಭಜಂತ್ರಿ ಆಮೇಲೆ ನಮ್ಮ ಪೇರೆಂಟ್ಸು, ಅವ್ರ ಕಣ್ಣಲ್ಲಿ ಆ ಖುಷಿ ಒಂದು ಕಣ್ಣೀರು ನೋಡ್ತೀವಲ್ಲ, ದಟ್ ಈಸ್ ದ ಗ್ರೇಟ್ ಮೂಮೆಂಟ್।